ಆತ್ಮೀಯ ವಿದ್ಯಾರ್ಥಿಗಳಿಗೆ ಇವತ್ತಿನ ವೀರಮಾತೆ ಜಿಂಜಾಬೇಯಿ ಪಾಠದ ಎರಡನೇ ವಿಡಿಯೋವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋದಲ್ಲಿ ಛತ್ರಪತಿ ಶಿವಾಜಿ ಹಾಗೂ ಅವನ ತಾಯಿ ಜಿಂಜಾಬಾಯಿಯ ಸಂಭಾಷಣೆಯನ್ನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಿ. ಜೊತೆಗೆ ಕೆಲವು ಭಾವಚಿತ್ರಗಳನ್ನು ಗುರುತಿಸಿ ಅವುಗಳನ್ನು ಹೆಸರು ಕೂಡ ತಿಳಿಸಿದ್ದೀರಿ. ಅದನ್ನು ಅದೇ ಒಂದು ವಿಷಯವನ್ನು ಇವಾಗ ನಾವು ಮುಂದುವರಿಸ್ತಾ ಇದ್ದೀವಿ. ಅಂದರೆ ಕೊಂಡಾನದುರ್ಗವನ್ನು ಗೆದ್ದಂತಹ ಶಿವಾಜಿ ತಾಯಿ ಬಹುಮಾನವಾಗಿ ಅದನ್ನು ನೀಡುತ್ತಾ ಇದ್ದಾನೆ. ಆ ಸಂಭಾಷಣೆ ಮುಗಿದ ತಕ್ಷಣ ಇನ್ನು ಮುಂದಿನದಾಗಿ ಜಿಂಜಾಬಾಯಿ, ಈ ಜಿಂಜಾಬಾಯಿಯ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಹಾಗೂ ಅವಳಿಗೆ ಬಂದಂತಹ ಕಷ್ಟಗಳಿರಬಹುದು, ಜೊತೆಗೆ ಮಗನ ಸಾಧನೆಗಳಿರಬಹುದು, ಇವುಗಳನ್ನೆಲ್ಲ ಅಭ್ಯಾಸ ಮಾಡೋಣ. ನೋಡಿ, ಗಮನಿಸಿ, ಪುಟ ಸಂಖ್ಯೆ 14 ನೀವು ತೆಗೆದು ಅಲ್ಲಿರ್ತಕ್ಕಂತಹ ಮುಂದಿನ ಅಭ್ಯಾಸವನ್ನು ತಿಳಿದುಕೊಳ್ಳಿ. ನೋಡಿ, ಪುಟ ಸಂಖ್ಯೆ 14 ಜಿಂಜಾಬಾಯಿಯ ಪರಿಚಯವನ್ನು ನೋಡ್ತಾ ಇದ್ದೀವಿ, ಜೊತೆಗೆ ಶಿವಾಜಿಯ ಪರಿಚಯವನ್ನು ಕೂಡ ನೋಡ್ತಾ ಇದ್ದೀವಿ. ಜಿಂಜಾಬಾಯಿ ಪರಿಚಯ. ಜಿಂಜಾಬಾಯಿ ಕ್ರಿಸ್ತಶಕ 1594 ಲಕ್ಕೂಜಿ ಜಾಧವರಾವ್ ಅವರ ಮಗಳಾಗಿ ಜನಿಸಿದರು. ಕ್ರಿಸ್ತಶಕ 1603 ಶಹಾಜಿಯನ್ನು ವಿವಾಹವಾದರು. ಶಹಾಜಿಯು ಬಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು. ಕ್ರಿಸ್ತಶಕ 1627 ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು. ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿದನು. ಗುರು ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿ ವರಸೆ, ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದನು. ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜಿಂಜಾಬಾಯಿ ಬಹಳ ನೊಂದುಕೊಂಡಳು. ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು. ಮಗನನ್ನು ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಹುಂಗರಸಿನೊಂದಿಗೆ ಕೊನೆಗೆ ಬಂದು ಅವನೊಂದಿಗೆ ನೆಲೆಸಿದಳು. ಜಿಂಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು. ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗು ಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ. ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣತೊಟ್ಟಳು. ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಎಂದು ತೀರ್ಮಾನಿಸಿದಳು. ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದಳು. ನೋಡಿ, ಮೊದಲಾಗಿ ಜಿಂಜಾಬಾಯಿ. ಜಿಂಜಾಬಾಯಿ ಹುಟ್ಟಿದ್ದು ಯಾವಾಗ ಮತ್ತು ಅವರ ತಂದೆ ಹೆಸರೇನು? ಜಿಂಜಾಬಾಯಿಯ ತಂದೆ ಹೆಸರು ಲಕ್ಕೂಜಿ ಜಾಧವರಾವ್. ಇನ್ನ ಜಿಂಜಾಬಾಯಿಯ ಜನನ. ಜಿಂಜಾಬಾಯಿ ಹುಟ್ಟಿದ್ದು ಯಾವಾಗ ಅಂತಂದ್ರೆ 1594 ಆಕೆ ಜನನವನ್ನು ಹೊಂದುತ್ತಾಳೆ. ಯಾರು? ಲಕ್ಕೂಜಿ ಜಾಧವರವರ ಮಗಳಾಗಿ. ಇದಾದ ನಂತರ ಆಕೆ ವಿವಾಹವಾಗುತ್ತೆ. ಅಂದ್ರೆ ಆಕೆಯ ಗಂಡನ ಹೆಸರು ಶಹಾಜಿ. ಆಮೇಲೆ ಈ ಶಹಾಜಿಯನ್ನ ಆಕೆ ಮದುವೆಯಾದಂತಹ ಒಂದು ಕಾಲ, ವಿವಾಹ ಕಾಲ 1603 ಶಹಾಜಿಯನ್ನು ಮದುವೆಯಾಗುತ್ತಾಳೆ. ಯಾರು? ಜಿಂಜಾಬಾಯಿ. ಇದು ಆದ ಬಳಿಕ, ಅಂದ್ರೆ ಶಹಾಜಿಯನ್ನ ಮದುವೆ ಆದ ಬಳಿಕ ಒಬ್ಬ ಮಗ ಹುಡುಕುತ್ತಾನೆ, ಅವನೇ ಶಿವಾಜಿ. ಹಾಗಾದ್ರೆ ಈ ಶಹಾಜಿಯ ಉದ್ಯೋಗವೇನು ಅಂತಂದ್ರೆ, ಬಿಜಾಪುರದಲ್ಲಿರ್ತಕ್ಕಂತಹ ಆದಿಲ್ ಶಾಹಿಯ ಬಳಿಗೆ ಈತ ಕೆಲಸಕ್ಕೆ ಇದ್ದಿರ್ತಾನೆ. ಯಾರು? ಶಿವಾಜಿಯ ತಂದೆಗಿರ್ತಕ್ಕಂತ ಶಹಾಜಿ. ಆಮೇಲೆ ಆತ ಏನ್ ಮಾಡ್ತಾನೆ ನೋಡ್ರಿ, ಇದೇ ಜಿಂಜಾಬಾಯಿಯ ಮಗನಾಗಿ ಅಂತಂದ್ರೆ ಇಲ್ಲಿ ಶಿವಾಜಿ ಜನನವಾಗುತ್ತಾನೆ. ಶಿವಾಜಿ ಹುಟ್ಟುತ್ತಾನೆ. ಯಾವಾಗ ಶಿವಾಜಿಯ ಜನನ ಅಂತಂದ್ರೆ ಅದು 1627
ಶಿವನೇರಿ ದುರ್ಗದಲ್ಲಿ. ನೆನಪಿಕೊಳ್ಳ್ರಿ, ಶಿವಾಜಿ ಹುಟ್ಟಿದ್ದು ಶಿವನೇರಿ ದುರ್ಗ ಅಂತಕ್ಕಂತ ಒಂದು ಸ್ಥಳದಲ್ಲಿ. ಶಹಾಜಿ ಮತ್ತು ಜಿಜಾಬಾಯಿಯ ಮಗನಾಗಿ 1627ರಲ್ಲಿ ಶಿವಾಜಿ ಈ ದಂಪತಿಗಳಿಗೆ ಮಗನಾಗಿ ಜನಿಸುತ್ತಾನೆ. ಇದಾದ ನಂತರ ಈ ಶಹಾಜಿ ಏನ್ ಮಾಡ್ತಾನೆ, ಶಿವಾಜಿಯ ತಂದೆ ಮಗನನ್ನ ಒಬ್ಬ ವೀರ ಯೋಧನನ್ನಾಗಿ ಮಾಡುವ ಉದ್ದೇಶದಿಂದ ಒಬ್ಬ ಗುರುವಿನ ಬಳಿಗೆ ಅಭ್ಯಾಸಕ್ಕಾಗಿ ಬರ್ತಾನೆ. ಗುರು ಯಾರಂತಂದ್ರೆ ಶಿವಾಜಿಯ ಗುರು, ಶಿವಾಜಿ ಗುರು ಯಾರಂದ್ರೆ ದಾದಾಜಿ ಪಂಡದೇವ. ದಾದಾಜಿ ಪಂಡದೇವನಲ್ಲಿ ಈತ ಸಮರ್ಥ ಕಲೆಗಳನ್ನ ಅಭ್ಯಾಸ ಮಾಡಲಿಕ್ಕೆ ಬಿಡ್ತಾನೆ, ಅಂದ್ರೆ ಕಲಿಸ್ಕೊಡ್ತಾನೆ. ಯಾರು ಶಹಾಜಿ ಕಲಿಸ್ಕೊಡ್ತಾನೆ ತನ್ನ ಮಗನನ್ನ. ಇದಾದ ನಂತರ ಈ ದಾದಾಜಿ ಪಂಡದೇವ ಶಿವಾಜಿಗೆ ಯಾವ ಯಾವ ಯುದ್ಧದ ಕಲೆಗಳನ್ನ ಕಲಿಸಿದನು ಅಂತಂದ್ರೆ ಹೇಳ್ತಾರೆ ಅಲ್ಲಿ ಮುಖ್ಯವಾಗಿ ಶಿವಾಜಿಗೆ ಕತ್ತಿ ವರಸೆ ಮತ್ತು ಕುದುರೆ ಸವಾರಿ. ನೋಡಿ, ಕತ್ತಿ ವರಸೆ ಮತ್ತು ಕುದುರೆ ಸವಾರಿಯನ್ನ ಶಿವಾಜಿಗೆ ಕಲಿಸ್ಕೊಡ್ತಾನೆ. ಆತನ ಹೆಸರೇ ದಾದಾಜಿ ಕೊಂಡದೇವ. ಹೀಗೆ ಸಾಕಷ್ಟು ಯುದ್ಧದ ಕಲೆಗಳನ್ನ ದಾದಾಜಿ ಕೊಂಡದೇವರಿಂದ ಶಿವಾಜಿ ಪಡೆದುಕೊಳ್ತಾನೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಜೀಜಾಬಾಯಿಯ ಪರಿಚಯ ಹಾಗೂ ಶಿವಾಜಿಯ ಪರಿಚಯವನ್ನ ನೋಡ್ತಾ ಇದ್ದೀವಿ. ನೋಡಿ, ಜೀಜಾಬಾಯಿ ತಂದೆ ಲಕ್ಕುಜಿ ಜಾದವರ, ಆಕೆ ಹುಟ್ಟಿದ 1594ರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ಆಕೆಯ ಮದುವೆ ಅಂದ್ರೆ ವಿವಾಹವಾಗುತ್ತೆ ಶಹಾಜಿಯ ಜೊತೆಗೆ. ಆಕೆಯ ಗಂಡನ ಹೆಸರು ಶಹಾಜಿ. ಯಾವಾಗ ಅವರಿಬ್ಬರ ಮದುವೆ ಆಗುತ್ತೆ ಅಂದ್ರೆ 1603ರಲ್ಲಿ. ನಂತರ ಕೆಲವು ದಿನಗಳ ನಂತರ 1627ರಲ್ಲಿ ಶಿವಾಜಿ ಅವರ ಮಗನಾಗಿ ಬಿಡ್ತಾನೆ ಶಿವನೇರಿ ದುರ್ಗದಲ್ಲಿ. ಆಮೇಲೆ ಬಾಲಕ ಬೆಳೆದಂತೆ ದಾದಾಜಿ ಕೊಂಡದೇವನ ಬಳಿಗೆ ಶಹಾಜಿಯು ತನ್ನ ಮಗನನ್ನ ಯುದ್ಧದ ಅಭ್ಯಾಸವನ್ನ ಅಂದ್ರೆ ವಿದ್ಯಾಭ್ಯಾಸವನ್ನ ಕಲಿಯಲಿಕ್ಕೆ ಕಳುಹಿಸಿಕೊಡ್ತಾನೆ. ಆಗ ದಾದಾಜಿ ಕೊಂಡದೇವ ಕತ್ತಿ ವರಸೆ ಮತ್ತು ಕುದುರೆ ಸವಾರಿಯನ್ನ ಹಾಗೆ ಬೇರೆ ಬೇರೆ ಯುದ್ಧದ ಕಲೆಗಳನ್ನ ಕಲಿಸಿಕೊಡ್ತಾನೆ. ಇದು ಅವರಿಬ್ಬರ ಪರಿಚಯ ಅಥವಾ ಕುಟುಂಬದ ಪರಿಚಯ ಅಂತ ಹೇಳಬಹುದು. ಇನ್ನ ಮುಂದೆ ಇದಾದ ನಂತರ ಏನಪ್ಪಾ ಅಂತಂದ್ರೆ ಶಹಾಜಿ ಮತ್ತು ಜೀಜಾಬಾಯಿಯ ಬದುಕಿನಲ್ಲಿ ಯಾವೆಲ್ಲ ಘಟನೆಗಳಾಗಿದ್ದಾವೆ, ಮುಖ್ಯವಾದಂತಹ ಒಂದು ಅಂಶ ಯಾವುದು, ಅವರಿಬ್ಬರ ನಡುವೆ ಏನೆಲ್ಲ ಒಳ್ಳೆಯ ಅಥವಾ ಕೆಟ್ಟ ಘಟನೆಗಳಾಗಿರಬಹುದು ಅನ್ನೋದನ್ನ ನಾವು ಈಗ ನೋಡೋಣ. ಮೊದಲೇ ನೋಡಿ, ಶಹಾಜಿ ಅನಿವಾರ್ಯವಾಗಿ ಜೀಜಾಬಾಯಿಯನ್ನ ಬಿಟ್ಟು ಹೋಗಿಬಿಡ್ತಾನೆ. ಆಗ ಬಹಳ ನೋವು ಅವಳು ಅನುಭವಿಸ್ತಾಳೆ, ಜೀಜಾಬಾಯಿ ಬಹಳ ನೋವನ್ನು ಅನುಭವಿಸ್ತಾಳೆ. ಆದರೂ ಆಕೆ ಏನ್ ಮಾಡ್ತಾನೆ ಅಂದ್ರೆ ಹೆದರಿಕೊಳ್ಳದೆ, ಬದುಕಿನಲ್ಲಿ ಅಂಜಿಕೆಯನ್ನ ಪಡೆದುಕೊಳ್ಳದೆ ನೇರವಾಗಿ ಆಕೆ ಬದುಕನ್ನು ಹೇಗೆ ಸಾಗಿಸಬೇಕು ಅನ್ನೋದನ್ನ ಒಂದು ಹಠವನ್ನು ತೊಟ್ಟು ಛಲವನ್ನು ತೊಟ್ಟು ಬದುಕಲು ಪ್ರಾರಂಭ ಮಾಡ್ತಾಳೆ. ಹಾಗಾಗಿ ತನ್ನ ಮಗನನ್ನ ಶಿವಾಜಿಯನ್ನ ಒಬ್ಬ ವೀರ ಯುವನನ್ನಾಗಿ ಮಾಡಲು ಪಣ ತೊಡ್ತಾಳೆ. ಹಾಗಾಗಿ ಆಕೆ ಏನ್ ಮಾಡ್ತಾಳೆ, ತನ್ನ ಮಗನೊಂದಿಗೆ ಎಲ್ಲಿಗೆ ಬರ್ತಾಳೆ ಅಂತಂದ್ರೆ ಕರೆದುಕೊಂಡು ಪುಣೆಗೆ. ಆ ಒಂದು ಶಿವನೇರಿ ದುರ್ಗವನ್ನು ಬಿಟ್ಟು ಪುಣೆಗೆ ಬಂದು ನೆಲೆಸಿದರು. ಯಾರು? ಶಿವಾಜಿ ಮತ್ತು ಶಿವಾಜಿಯ ತಾಯಿ ಜೀಜಾಬಾಯಿ. ಕಾರಣ ಏನು? ಶಿವಾಜಿಯನ್ನ ವೀರ ಯೋಧನ್ನಾಗಿ ಮಾಡಬೇಕೆಂಬುದು ಅವಳ ಆಸೆಯಾಗಿತ್ತು. ಅಲ್ಲಿ ಹೇಳ್ತಾರೆ ಆಕೆ ಒಬ್ಬ ಚಾಣಾಕ್ಷ ಹೆಣ್ಣುಗಳು ಕೂಡ. ಜೀಜಾಬಾಯಿ ತುಂಬಾ ಚಾಣಾಕ್ಷ ಕಿಲಾಡಿ ಅಂತ ನಾನು, ಹಾಗಾಗಿ ಚಾಣಾಕ್ಷ ಹೆಣ್ಣುಗಳಾಗಿರ್ತಕ್ಕಂಥ ಅವಳು ತನ್ನ ಮಗನಿಗೆ ಆ ರೀತಿಯಲ್ಲಿ ಅಂದ್ರೆ ವೀರ ಯೋಧನನ್ನಾಗಿ ಮಾಡುವಂತಹ ಎಲ್ಲ ಒಂದು ಕಲೆಗಳನ್ನ, ಎಲ್ಲ ತಂತ್ರಗಳನ್ನ, ಎಲ್ಲ ಜ್ಞಾನವನ್ನ ನೀಡ್ತಾ ಹೋಗ್ತಾಳೆ. ಬೇರೆ ಬೇರೆ ನಾವು ಮಹಿಳೆಯರನ್ನು ನೋಡಿದಾಗ ಅವರೇ ದುಃಖದಲ್ಲಿ ಅಥವಾ ಅವರ ಜೀವನದಲ್ಲಿ ಉಂಟಾದಂತ ಅನೇಕ ಕಷ್ಟಗಳಿಗೆ ಒಳಗಾಗಿ ಜೀವನವನ್ನೇ ಬಿಟ್ಟು ಅವರು ಬೇಸರದಿಂದ ಕಾಲವನ್ನು ಕಳೆಯುವುದನ್ನು ನೋಡ್ತೀವಿ. ಆದ್ರೆ ಈಕೆ ಸಾಮಾನ್ಯ ಹೆಣ್ಣುಮಕ್ಕಳಂತೆ ಜೀವನದಲ್ಲಿ ಆದಂತ ಕೆಟ್ಟ ಘಟನೆಗಳನ್ನು ನೆನೆದು ದುಃಖಿಸುವಂತ ಹೆಣ್ಣ ಆಗಿರಲಿಲ್ಲ. ಯಾರು? ಜೀಜಾಬಾಯಿ.
ಆಕೆ ಏನ್ ಮಾಡ್ತಾ ಇದ್ರೆ ಅಖಂಡ ಭಾರತದಲ್ಲಿರ್ತಕ್ಕಂತ ಮೊಘಲರ ಆಳ್ವಿಕೆಯನ್ನ ನೋಡ್ರಿ. ಇಡೀ ಭಾರತ ತುಂಬ ಅವತ್ತು ಯಾರ ಆಳ್ವಿಕೆಯನ್ನು ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ ಅಂದ್ರೆ ಮೊಘಲರ ಆಳ್ವಿಕೆಯನ್ನ. ಭಾರತದಲ್ಲಿ ಮೊಘಲರ ಆಳ್ವಿಕೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತು ಅವಾಗ. ಹಾಗಾಗಿ ಈ ಮೊಘಲರ ಆಳ್ವಿಕೆಯನ್ನ ಕೊನೆಗಾಣಿಸಬೇಕು. ಕೊನೆಗಾಣಿಸಲು ಹೋರಾಟ ಪ್ರಾರಂಭ ಮಾಡ್ತಾಳೆ. ಹೋರಾಟ ಮಾಡ್ತಾಳೆ ಯಾರು? ಜೀಜಾಬಾಯಿ. ತನ್ನ ಮಗನನ್ನ ಸಹಾಯ ಪಡೆಕೊಂಡ ತನ್ನ ಮಗನನ್ನ ಆ ಒಂದು ವೀರ ಯೋಧನನ್ನಾಗಿ ಮಾಡುವಂತ ದಾರಿಯಲ್ಲಿ ಆಗ ಅವಳದೊಂದು ಆಸೆ ಏನಂದ್ರೆ ಈ ಮೊಘಲರ ಆಳ್ವಿಕೆಯನ್ನ ಭಾರತದಲ್ಲಿರ್ತಕ್ಕಂಥ ಮೊಘಲರ ಆಳ್ವಿಕೆಯನ್ನ ಕೊನೆಗಾಣಿಸಿ ಅಂದ್ರೆ ಎಲ್ಲವನ್ನ ನಾಶ ಮಾಡಿ ಯಾವ ಸಾಮ್ರಾಜ್ಯವನ್ನ ಕಟ್ಟಬೇಕಂತಂದ್ರೆ ಅದು ಮೊಘಲರ ಸಾಮ್ರಾಜ್ಯ ನಾಶ ಆಗಿ ಅಲ್ಲಿ ಬರಬೇಕಾದದ್ದು ಮರಾಠ ಸಾಮ್ರಾಜ್ಯ. ಮರಾಠ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಹೇಳಿ ಆಕೆ ಅಂದ್ರೆ ವಿಜಯ ಪತಾಕೆ ಎಲ್ಲ ಕಡೆಗೆ ಮರಾಠ ಸಾಮ್ರಾಜ್ಯದ್ದು ಇರಬೇಕು ಅನ್ನೋದು ಅವಳ ಹೆಬ್ಬಯಕೆ. ಹಾಗಾಗಿ ಅವಳು ಪರಕೀಯರ ಗುಲಾಮಗಿರಿಯಿಂದ ಈ ದೇಶವನ್ನು ಸ್ವತಂತ್ರಗೊಳಿಸಬೇಕು ಅಂತ ಅವಳು ನಿರ್ಧಾರ ಮಾಡಿ ಮಗನಿಗೆ ಅನೇಕ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಇಷ್ಟು ಇವತ್ತು ನಿಮಗೆ ಅಭ್ಯಾಸ ಆಗಬೇಕು. ಯಾಕಂದ್ರೆ ಮುಂದೆ ಇರತಕ್ಕಂಥದ್ದು ಇನ್ನೂ ಕೂಡ ಸಾಕಷ್ಟು ವಿಷಯವಿದೆ. ಆ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಒಂದು ಇವತ್ತಿನ ವಿಡಿಯೋ ತಮಗೆ ಅರ್ಥ ಆಗಿರಬಹುದು. ಹಾಗಾಗಿ ಈ ಒಂದು ಇವತ್ತಿನ ವಿಡಿಯೋವನ್ನು ನೋಡಿ ನಿಮ್ಗೆ ಏನು ಮಾಡ್ಬೇಕಂದ್ರೆ ಶಿವಾಜಿಯ ಪರಿಚಯ, ಜೀಜಾಬಾಯಿಯ ಪರಿಚಯವನ್ನು ಬರೀಬೇಕು. ಹಾಗೆ ಪುಣೆಗೆ ಬಂದು ನೆಲೆಸಲು ಕಾರಣವೇನು, ಜೊತೆಗೆ ಜೀಜಾಬಾಯಿ ಯಾವ ಮುಖ್ಯ ಉದ್ದೇಶವನ್ನ ಹೊಂದಿದ್ದಳು, ಬದುಕಿನಲ್ಲಿ ಆಕೆಯ ಮುಖ್ಯ ಉದ್ದೇಶವೇನು ಎಂಬುದನ್ನ ಪ್ರಶ್ನೆಗಳನ್ನ ನೀವು ಸ್ವತಃ ನೀವೇ 10 ಪ್ರಶ್ನೆಗಳನ್ನ ಮಾಡಿ ಅದಕ್ಕೆ 10 ಪ್ರಶ್ನೆ ಉತ್ತರಗಳನ್ನು ಕೂಡ ಬರೆದು ನಮಗೆ ಕಳುಹಿಸಿ. ಎಲ್ಲರಿಗೂ ಧನ್ಯವಾದ.